ನಮಸ್ಕಾರ ಸ್ನೇಹಿತರೆ, ನಮ್ಮ ಬೆಂಗಳೂರು ಬುಲ್ಸ್ ಅವರು ಡೈರೆಕ್ಟಾಗಿ ಸೆಮಿಫೈನಲ್ಗೆ ತಲುಪುವ ಕನಸು ನಷ್ಟ ಆಗಿದೆ. ನಮ್ಮ ತಂಡದವರು ಇನ್ನು ಉಳಿದರೂ 2 ಅಂಕಗಳನ್ನು ದೊಡ್ಡ ಅಂತರದಲ್ಲಿ ಗೆದ್ದರೂ ಕೂಡ ಅಂಕಪಟ್ಟಿಯಲ್ಲಿ ಮೇಲೇರಲು ಸಾಧ್ಯವಿಲ್ಲ. ಹಾಗಾದರೆ ಯಾಕೆ ನಮ್ಮ ಬೆಂಗಳೂರು ಬುಲ್ಸ್ನವರು ಎಡವಿದ್ದು ಎಲ್ಲಿ ಅಂತ ವಿತ್ ಪ್ರೂಫ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೂ ಈ ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಮೊದಲನೇ ರೀಸನ್ ಏನು ಅಂದರೆ, ನಿನ್ನೆ ನಡೆದ ಪಂದ್ಯದಲ್ಲಿ ಪುಣೆ ರಿಪೋರ್ಟನ್ ಪಟ್ನಾ ಪರೇಶ್ನ ವಿರುದ್ಧ ಬರೋಬ್ಬರಿ 14 ಅಂಕಗಳಿಂದ ಜಯವನ್ನು ಗಳಿಸಿತ್ತು. ಹಾಗೆ 2ನೇ ಪಂದ್ಯದಲ್ಲಿ ನಮ್ಮ ದುರದೃಷ್ಟಕ್ಕೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವು ಕೂಡ ಹರ್ಯಾಣ ಸ್ಟೀಲರ್ಸ್ನ ವಿರುದ್ಧ ಬರೋಬ್ಬರಿ 14 ಅಂಕಗಳಿಂದ ಜಯವನ್ನು ಗಳಿಸಿತು. ಈ ಕಾರಣದಿಂದ ಜೈಪುರ್ ಹಾಗೂ ಪುಣೆ ತಂಡ ಅಂಕಪಟ್ಟಿಯಲ್ಲಿ ತಲಾ 79 ಪಾಯಿಂಟ್ಸ್ಗಳನ್ನು ಗಳಿಸಿ ಟಾಪ್ 2 ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅಂಕಪಟ್ಟಿಯಲ್ಲಿ 68 ಪಾಯಿಂಟ್ಗಳನ್ನು ಹೊಂದಿದೆ. ಇನ್ನು ನಾವು ಉಳಿದಿರೋ 2 ಪಂದ್ಯಗಳು ಗೆದ್ದರೂ ಕೂಡ ನಮ್ಮ ಪಾಯಿಂಟ್ಸ್ ಅಂಕಪಟ್ಟಿಯಲ್ಲಿ 78 ಆಗುತ್ತೆ. ಈ ಕಾರಣದಿಂದ 2ನೇ ಸ್ಥಾನಕ್ಕೂ ಕೂಡ ನಾವು ತಲುಪಲು ಸಾಧ್ಯ ಅಲ್ಲ. ಏಕೆಂದರೆ ಅಲ್ಲೂ ಕೂಡ ನಮಗೆ 1 ಅಂಕ ಕಮ್ಮಿ ಆಗುತ್ತೆ. ಅದು ಈಗಿನ ಲೆಕ್ಕಾಚಾರಕ್ಕೆ ಪುಣೆ ಹಾಗೂ ಜೈಪುರ್ ತಂಡ ಇನ್ನೂ ಉಳಿದಿರುವ 1 ಪಂದ್ಯವನ್ನು ಗೆದ್ದರೂ ಕೂಡ ಅವರು ಮತ್ತೆ ಅವರ ಅಂಕ ಏರುತ್ತದೆ. ಹೀಗಾಗಿ ಯಾವುದೇ ತಂಡ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ಅಷ್ಟೇ 2ನೇ ಸ್ಥಾನ ಹಾಗೂ 1ನೇ ಸ್ಥಾನಕ್ಕೆ ಏರೋಕ್ಕೆ ಸಾಧ್ಯ ಇಲ್ಲ. ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎಡವಿದ್ದು ಎಲ್ಲಿ ಅಂದರೆ, ಕೇವಲ 3 ಮ್ಯಾಚ್ಗಳಲ್ಲಿ. ನಮ್ಮ ತಂಡ ಹೈದರಾಬಾದ್ ಲೀಗ್ನಲ್ಲಿ ಈಗಾಗಲೇ 3 ಮ್ಯಾಚ್ಗಳನ್ನು ಸೋತಿದೆ. 3 ಮ್ಯಾಚ್ಗಳ ಬದಲಿಗೆ ಏನಾದರೂ ಕೇವಲ 1 ಮ್ಯಾಚನ್ನು ಸೋತಿದ್ರೆ ನಾವು ಈಗಾಗಲೇ ಮೊದಲ ಸ್ಥಾನದಲ್ಲಿ ಇರ್ತಿದ್ವಿ, ಹಾಗೆ ಫೈನಲ್ಗೆ ಹೋಗಲು 2 ಚಾನ್ಸ್ ನಮಗೆ ಸಿಗುತ್ತಿತ್ತು. ಇನ್ನು ನಮ್ಮ ಬುಲ್ಸ್ ತಂಡಕ್ಕೆ ಕೇವಲ 1 ಆಪ್ಷನ್ ಉಳಿದಿರುವುದು, ಪ್ಲೇಆಫ್ನಲ್ಲಿ ಎಲ್ಲ ಮ್ಯಾಚ್ಗಳನ್ನು ಗೆಲ್ಲಬೇಕು, ಫೈನಲ್ಗೆ ತಲುಪಿ ಚೆನ್ನಾಗಿ ಆಡಿ ಕಪ್ಪನ್ನು ಗೆಲ್ಲಬೇಕು ಅಷ್ಟೇ. ಇನ್ನು ಬಾಕಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.